ಜನಸ್ನೇಹಿ ಯೋಗೇಶ್. ಇವತ್ತು ಬೆಂಗಳೂರಿಂದ ನಾವು ಕುದೂರ್ ಕಡೆಗೆ ಪ್ರಯಾಣ ಬೆಳೆಸ್ತಾ ಇದ್ದೀವಿ. ಸರಿಸುಮಾರು ಬೆಂಗಳೂರಿಂದ 45 ಕಿಲೋಮೀಟರ್ ದೂರ ಇರ್ತಕ್ಕಂಥ ಕುದೂರ್ನಲ್ಲಿ ಒಬ್ಬರು ಮನೆಗೆ ಭೇಟಿ ಕೊಡ್ತಾ ಇದ್ದೀವಿ. ಅದು ಯಾರ ಮನೆ, ಯಾಕಾಗಿ ಅಲ್ಲಿ ಹೋಗ್ತಾ ಇದ್ದೀವಿ ಅಂತ ತಿಳ್ಕೊಬೇಕು ಅಂದರೆ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ. ಜೊತೆಗೆ ಆ ಮನೆ ನೋಡಿ ಖುಷಿ ಪಡ್ತಿರೋ ದುಃಖ ಪಡ್ತಿರೋ ಎರಡು ನಿಮಗೆ ಬಿಟ್ಟಿದ್ದು. ದಯವಿಟ್ಟು ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿದ್ರೆ ಕಂಪ್ಲೀಟು ಚಿತ್ರ, ಕಂಪ್ಲೀಟ್ ವಿಷಯ ನಿಮಗೆ ಗೊತ್ತಾಗತ್ತೆ. ಬನ್ನಿ ನಮ್ಮ ಜೊತೆ, ಕುದೂರ್ಗೆ ಹೋಗೋಣ. ಥ್ಯಾಂಕ್ ಯು. ಹಿಂಗೆ ಅವ್ರ ಜೊತೆಗೆ ಹಣ್ಣಿನ ಜೊತೆಗೆ ಹಿಂಗೆ ಕುಂಡಿಸ್ತಾರೆ ಟಂಪದಾಗಿವೆ, ಜೊತೆಗೆ ಹಿಂದ್ಗಡೆ ಕುತ್ಕೊಂತಾರೆ. ಯಾರನ್ನ ಹಿಂಗೆ ನಿಮ್ಮಂತವ್ರು ಎತ್ತಿ ಟಂಪ ಕುಂಡಿಸ್ತಾರೆ, ತೂಕ ಹಾಕಿ. ಸೊ ಅವ್ರಿಗಂತೂ ಕಂಪ್ಲೀಟ್ ಆಗಿ ನಡ್ಕೊಂಡು ಬರೋದಕ್ಕೂ ಆಗಲ್ಲ. ಅಮ್ಮ, ನಿಮಗೆ ಗೌರ್ಮೆಂಟ್ ಏನು ಹೆಲ್ಪ್ ಸಿಕ್ಕಿಲ್ಲ ಸರ್? ಯಾಕೆ ಸಿಕ್ಕಿಲ್ಲ? ಯಾರು ಮಾಡ್ಕೊಳ್ಳೋದಿಲ್ಲ. ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಎಲ್ಲ ಐತೆ ಸರ್. ಯಾವುದಕ್ಕೂ ನೀವು ಗೌರ್ಮೆಂಟ್ ಏನು ತಗೊಳ್ಳೋದಿಲ್ಲ ಸರ್. ಪೆನ್ಷನ್ ಬರ್ತೈತಲ್ಲ ಅಮ್ಮ? ಪೆನ್ಷನ್ ಅಷ್ಟೇ, ಪೆನ್ಷನ್ ಬಿಟ್ಟರೆ ಬೇರೆ ಯಾರು ಹೆಲ್ಪ್ ಮಾಡಕ್ಕೆ ಯಾರು ಬಂದಿಲ್ಲ ಸರ್. ಯಾರು ಬಂದಿಲ್ಲ ಸರ್ಕಾರದಿಂದ? ನಿಮಗೆ ಮನೆ ಮಂಜೂರು ಮಾಡ್ಕೊಟ್ಟಿಲ್ಲ. ಈಗಿಂತ ಮನೇಲಿದ್ದೀರಾ, ಅಟ್ಲೀಸ್ಟ್ ಕಷ್ಟ ಆಗಲ್ಲ. ನಮ್ಗೆ ಇವ್ರು ಹೇಳಿದ್ರು, ಫೋನ್ ಮಾಡಿದ್ರು. ಇವರು ಹೆಸರೇನು ಸರಿ? ರಾಕೇಶ್. ರಾಕೇಶ್, ರಾಕೇಶ್ ಅಂತ. ಪಾಪ ಈ ಥರ ಎಲ್ಲಾದರೂ ಕಂಡಾಗ ನಮಗೆ ಫೋನ್ ಮಾಡ್ತಾರೆ. ಬಟ್ ನಮ್ಮ ಕೈಲಿ ಏನಾಗುತ್ತೋ ಅಷ್ಟು ನಾವು ಮಾಡೋಣ ಅಂತ ಅಷ್ಟೇ. ಬೆಂಗಳೂರಿಂದ ಸರಿಸುಮಾರು ಇದೊಂದು 50 ಕಿಲೋಮೀಟರ್, 60 ಕಿಲೋಮೀಟರ್ ಆಗುತ್ತೆ. 60 ಕಿಲೋಮೀಟರ್ ಇದೆ ಇವ್ರ ಮನೆ. ಆದರೆ ಅಲ್ಲಿಂದ ಬರಲೇಬೇಕಂತ ಬಂದ್ವಿ, ಬಟ್ ಗೊತ್ತಿಲ್ಲ ಯಾಕೆ ಅಂತ. ನೋಡೋಣ ಕಂಪ್ಲೀಟ್ ಇವ್ರದ್ದು ಏನು ಹೇಗೆ ಅಂತ ಒಳಗಡೆ ಎಲ್ಲ ತೋರಿಸ್ತೀನಿ. ಜೊತೆಗೆ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನೋ ಒಂದು, ನಮಗೆ ಪಬ್ಲಿಸಿಟಿ ತೊಗೊಂಡು ಏನೂ ಆಗಬೇಕಾಗಿಲ್ಲ. ಬಟ್ ಇಂಥವ್ರಿಗೆ ಸಹಾಯ ಸಿಗಬೇಕು. ಸರ್ಕಾರದಿಂದ ಸಿಗುವಂಥ ಸವಲತ್ತುಗಳಾಗಲಿ ಯಾವುದವ್ರಿಗೆ ಸಿಗ್ತಾ ಇಲ್ಲ. ಬರೀ 800 ರೂಪಾಯಿ ಬಂದರೆ ಅವ್ರು ಏನು ಮಾಡೋದಕ್ಕೆ ಸಾಧ್ಯ? ಊಟ ತಿಂಡಿ, ಅವ್ರದ್ದು ಖರ್ಚುಗಳು, ಅದರಲ್ಲಿ ಹಳ್ಳಿ ಜೀವನ ಹೆಂಗಿರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ತುಂಬ ಕಷ್ಟ, ಊಟ ತಿಂಡಿಗೂ ಕಷ್ಟ ಆಗ್ಬಿಡುತ್ತೆ. ಅಮ್ಮ, ಕೆಲಸನೂ ಮಾಡಲ್ಲ ನೀವು, ಮತ್ತೆ ಊಟ ತಿಂಡಿಗೆ ಹೆಂಗೆ ಮಾಡ್ತಾರೆ? ಇದಾರಲ್ಲ ಇವರೆಲ್ಲ ತಲೆ ಬಾಚೋದು ತಲೆ ಬಾಚ್ತಾರೆ.
ಆಶ್ರಮ ಈ ತರದವ್ರಿಗೆ ಸಹಾಯ ಮಾಡ್ಬೇಕಂತ ದೇವ್ರು ನಮ್ಗೆ ಅಷ್ಟು ದೊಡ್ಡ ಶಕ್ತಿ ಕೊಟ್ಟಿಲ್ಲ, ಬಟ್ ನಮ್ ಕೈಲಿ ಆಗಿದ್ದು ನಾವು ಮಾಡ್ಬೋದು. ಆದ್ರೆ ನೀವೆಲ್ಲ ಯಾಕೆ ಸ್ವಲ್ಪ ಹೆಲ್ಪ್ ಮಾಡಿ ಅವ್ರಿಗೊಂದು ಮನೆ ಕಟ್ಕೊಡೋದಕ್ಕೆ ಹೆಲ್ಪ್ ಮಾಡ್ತಾರೆ. ನಮ್ಗೆ ಇಂಥವ್ರಿಗೂ ಕಂಡ್ರೆ ಇಂಥವ್ರಿಗೂ ನಾವು ಸಹಾಯ ಮಾಡ್ಬೇಕು. ನಮ್ ಕೈಲಾಗಿ ಹೆಸರು ನೋಡ್ಕೊಂಡೆ ನಾನು ಬಂದಿದ್ದೆ ಗಾಡಿ, ನೀವು ಬಂದಿದ್ದೀರಾ ಅಂತ. ಈಗ ಆತ್ಮ ಬಂದ್ರು ಅಲ್ಲಿ ಕಟ್ಕೊಂಡ್ರು, ಈಗ ಅವ್ರಿಗೆ ಬಂದ್ ಇಲ್ಲಿ ಜಾಗ ಬಿಡು ಅಂತಾರೆ. ಈಗ ಅವ್ರಿಗೂ ಬೇಕು, ಯಾಕಂದ್ರೆ ನಾನು ಮೊದಲೇ ಹೇಳ್ತಾ ಇದ್ದೀನಿ, ನಾನು ಮಾಡೋ ವಿಡಿಯೋ ಅಪ್ಲೋಡ್ ಆಗುತ್ತೆ, ಅದರಿಂದ ಕರ್ನಾಟಕ ನೋಡ್ತಿರ್ತದೆ. ನಿಮ್ಗೆ ನಾಳೆ ಸಹಾಯ ಸಿಗಬಹುದು, ಇಲ್ಲ ಸಿಕ್ಲಿಲ್ಲ ಅಂದ್ರೆ ನಮ್ ಕೈಲಾಗಿದ್ ನಾವು ಮಾಡ್ಬೋದು. ಅರ್ಥ ಆಯ್ತಾ? ಆದ್ರೆ ಆ ವಿಚಾರಗಳನ್ನ ಹೇಳ್ಬೇಕು ಅಂದ್ರೆ ನೀವು ಹೇಳಿದ್ರೆ ಮಾತ್ರ ಹೇಳೋದು, ಇಲ್ಲ ಅಂದ್ರೆ ನನಗೇನು ಅಗತ್ಯ ಇಲ್ಲ. ನನ್ನ ಕೆಲಸ ಏನ್ ಬಂದಿದೆ ಮುಗಿಸ್ಬೋದು. ಹೌದು, ಯಾರೇ ಈ ಸೆಕ್ರೆಟರಿಗಳಾಗ್ಲಿ ವಿಎ ಆಗ್ಲಿ ಯಾವ್ದೇ ಗವರ್ಮೆಂಟ್ ಕಡೆಯಿಂದ ಅಂತೂ ಏನ್ ಬಂದಿಲ್ಲ. ಅವ್ರ ಓನ್ ಆಗಿ ಇಷ್ಟು ವರ್ಷ ಇಷ್ಟು ದಿನ ಇದೀಗಿರೋದಕ್ಕೆ ಯಾರನ್ನ ಯಾರಾದ್ರೂ ಈ ತರ ಒಂದು ಹೆಲ್ಪ್ ಮಾಡಿದ್ರ ನಿನ್ಗೆ? ಮತ್ತೆ ಅವ್ರ ಅಲ್ಲಿಂದ ಹುಡುಕೊಂಬಂದು ನಿನ್ ಗುರುತಿಸಿ, ಪಾಪ ಇವ್ರು ಎಲ್ಲೆಲ್ಲೋ ಹೋಗ್ತಿರ್ತಾರೆ ನಿನ್ ಗೊತ್ತಿಲ್ಲ, ಮೊಬೈಲ್ ಅಲ್ಲಿ ನಾವು ನೋಡ್ತಿರ್ತೀವಿ ವಿಡಿಯೋ ಗಿಡಿಯೋ ಅದು ಇದೆಲ್ಲ, ಗುರುತಿಸಿ ಬಂದು ಇಷ್ಟು ಮಾಡ್ಕೊಂಡ್ ಕೊಟ್ಟವ್ರೆ ಕರೆಕ್ಟ್ ಆಗಿ. ನಾವೇನು ನಿಮ್ಗೆ ಆರ್ ಸಿಸಿ ಮಾಡಲ್ಲ, ನಮ್ ಕೈಲಾಗಿದೆ ಅಷ್ಟೇ. ಒಂದ್ ನಾಲ್ಕು ಸೀಟ್ ಹಾಕೊಂಡು ಹತ್ತು ಸೀಟ್ ಹಾಕೊಂಡು ಇರೋದಕ್ಕೆ ಒಂದ್ ನೆಮ್ಮದಿ ಇರುತ್ತೆ. ಈ ತರ ನಮ್ಗೆ ಇರಕ್ ಇಲ್ಲಿ ಬೇಡ ಸರ್, ನಮ್ಗೆ ಅಲ್ಲೊಂದ್ ನೆಮ್ಮದಿಯಾಗಿ ಕೊಟ್ಬಿಡಿ ಸರ್. ಇದೆಯಾ ಜಾಗ ಇದೆಯಾ ನಿಮ್ದು ಕೊಟ್ಟಿದಾರ ಪಂಚಾಯತಿಯಿಂದ ಕೊಟ್ಟವ್ರ ಸರ್? ನಮ್ ತಾತಂದ ಅದು ಭಾಗ, ಅದೂ ಭಾಗ ಆಗದೆ. ಈಗ ನಮ್ ಭಾಗ ನಮಗ್ ಬಿಟ್ಟವ್ರ, ಅವ್ರಿಗೂ ನಮ್ಗೂ ಬಿಟ್ಟವ್ರ ಸರ್. ಸ್ನೇಹಿತರ ನಮಸ್ಕಾರ, ನಾನ್ ನಿಮ್ಮ ಪ್ರೀತಿಯ ಜನಶ್ರೀ ಯೋಗೇಶ್. ಇವತ್ತು ಮಾರ್ಸಂದ್ರ ಅನ್ನೋ ಒಂದು ಗ್ರಾಮಕ್ಕೆ ಬಂದಿದೀವಿ, ಇದು ಕುದೂರು ಹೋಬಳಿ ಅಂತೆ. ಸೊ ಇಲ್ಲಿ ಬರುವಾಗ ನನಗೆ ಖುಷಿ ಇತ್ತು, ಒಂದೇನೋ ಒಂದ್ ಮನೆಗೆ ಹೋಗ್ತಾ ಇದೀನಿ ಅಂತ. ಬಟ್ ಇಲ್ಲಿ ಬಂದ್ಮೇಲೆ ತುಂಬಾ ಬೇಜಾರಾಯ್ತು ಅವ್ರಿರೋ ಪರಿಸ್ಥಿತಿ ನೋಡಿ. ಯಾಕಂದ್ರೆ ಇವತ್ತು ನಮ್ಮ ಸಮಾಜದಲ್ಲಿ ಬಡವ ಬಡವ ಆಗೇ ಇದ್ದಾನೆ, ಶ್ರೀಮಂತ ಶ್ರೀಮಂತ ಆಗ್ತಾನೆ ಇದ್ದಾನೆ. ಬಟ್ ಅದ್ ಯಾಕೆ ಅಂತ ನನ್ಗಂತೂ ಗೊತ್ತಾಗ್ತಿಲ್ಲ. ಬಟ್ ನಮ್ಮ ಇಡೀ ಸಮಾಜವನ್ನು ಬದಲಾಯಿಸಕ್ ಆಗದೆ ಇದ್ರು ಕೂಡ ನಮ್ಮ ಅಕ್ಕಪಕ್ಕ ನಮ್ ಕಣ್ಣಿಗೆ ಕಾಣಿಸಿದ್ದನ್ನ ಕೈಲಾದಷ್ಟು ಆದ್ರೂ ನಾವು ಸಹಾಯ ಮಾಡ್ಬೇಕು ಅಂತ ಅನ್ಸುತ್ತೆ. ಸೊ ಇವತ್ತು ಇದನ್ನ ತಂದ್ಕೊಟ್ಟಿರೋದು ಅದು ಎಷ್ಟು ದಿನ ಆಗುತ್ತೋ ಎಷ್ಟು ತಿಂಗಳಾಗುತ್ತೋ ಅದು ನನಗೆ ಗೊತ್ತಿಲ್ಲ. ಬಟ್ ಆದ್ರೆ ಇದು ಪರಿಹಾರ ಅಲ್ಲ. ಸೊ ನಮಗ ಇಲ್ಲಿ ಬಂದಿದ್ದಕ್ಕೆ ನಮ್ ಕೈಲಾದಿದ್ದು ಏನೋ ಒಂದು ಸಹಾಯ ಮಾಡಿ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿವರೆಗೂ ಬಂದ್ವಿ. ಜಯಮ್ಮ ಅನ್ಬಿಟ್ಟು ಇವ್ರ ಹೆಸರು. ಇವ್ರಿಗೆ ಬಂದ್ಬಿಟ್ಟು ಸುಮಾರು ವರ್ಷಗಳಿಂದ ಇವರು ಖಂಡಿತವಾಗ್ಲೂ ಎದ್ದು ನಡೆಯೋ ಪರಿಸ್ಥಿತಿನೂ ಇಲ್ಲ, ನಿಂತ್ಕೊಳ್ಳೋ ಪರಿಸ್ಥಿತಿನೂ ಇಲ್ಲ. ಅವರ ದಿನನಿತ್ಯದ ಕರ್ಮ ಕೆಲಸಗಳನ್ನ ಮಾಡ್ಬೇಕು ಅಂದ್ರು ಕೂಡ ಅವ್ರ ಅದೇ ಪರಿಸ್ಥಿತಿಲಿ ಹೋಗುವಂತ ಪರಿಸ್ಥಿತಿ ಇದೆ ಅವ್ರಿಗೆ. ಅದಾದ್ಮೇಲೆ ಇವರ ಅಣ್ಣನು ತಮ್ಮ ಅಲ್ಲ ತಮ್ಮ ಒಬ್ರು ಇದಾರೆ, ತಮ್ಮನು ಕೂಡ ಅವರು ಕೂಡ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇದಾರೆ. ಅವರು ಕೂಡ ಕೆಲಸ ಮಾಡಿ ದುಡ್ಕೊಂಡ್ ಬಂದ್ರೆ ಇವ್ರಿಗೆಲ್ಲರಿಗೂ ಊಟ, ಜೊತೆಗೆ ಅವ್ರಿಬ್ರು ಮಕ್ಳು ಇದಾರೆ ಚಿಕ್ಕ ಚಿಕ್ಕವರು. ಸೊ ಅವ್ರು ನೋಡಿದ್ರೆ ಇಲ್ಲೊಂದು ಮನುಷ್ಯ ಆದವನು ಈ ತರ ಬದುಕ್ಬೇಕಾ, ನಮ್ ಸಮಾಜದಲ್ಲಿ ಈ ತರ ಜನ ಇನ್ನೂ ಬದುಕ್ತಿದಾರಲ್ಲ, ಕಷ್ಟ ನಾವು ಕಷ್ಟದಲ್ಲೇ ಇದೀವಿ ಇಲ್ಲ ಅಂತಲ್ಲ. ಇವತ್ತು ಪ್ರಾಣಿ ಪಕ್ಷಿಗಳೇ ಅಟ್ಲೀಸ್ಟ್ ಅವ್ ಇರೋದಕ್ಕೆ ಒಂದೊಳ್ಳೆ ಗೂಡು ಮಾಡ್ಕೊಳ್ತವೆ, ಒಂದೊಳ್ಳೆ ಜಾಗ ಮಾಡ್ಕೊಳ್ತವೆ, ಒಂದೊಳ್ಳೆ ಜಾಗದಲ್ಲಿ ಇರಕ್ ಇಷ್ಟ ಪಡ್ತವೆ. ಆದ್ರೆ ಮನುಷ್ಯರಾದವ್ರು ನಾವು ಕೋಳಿ ಗೂಡ್ಗಿಂತನು ಒಂದು ಅಸಹಾಯಕ ಪರಿಸ್ಥಿತಿಲಿ ನಾವು ಬದುಕ್ತಾ ಇದೀವಿ. ಸೊ ಬಹಳ ಬೇಜಾರಾಗತ್ತೆ. ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಇದು ನಮ್ಮ ದೇಶದ ಸಮಸ್ಯೆ, ನಮ್ಮ ಕರ್ನಾಟಕದಲ್ಲಿ ಈ ತರ ಜನ ಸಾಕಷ್ಟು ಜನ ಇದಾರೆ. ಬಟ್ ಎಲ್ರ ಸಮಸ್ಯೆ ಬಗೆಹರಿಸಕ್ ಆಗುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಅಟ್ಲೀಸ್ಟ್ ಇವ್ರ ಸಮಸ್ಯೆನ ಖಂಡಿತವಾಗ್ಲೂ ಬಗೆಹರಿಸಬಹುದು ಅಂತ ಅನ್ನಿಸ್ತು ನನ್ಗೆ. ಸೊ ಇವತ್ತು ನಾವೇನು ಊಟಕ್ಕಾಗೋಷ್ಟು ತಂದ್ಕೊಟ್ಟು ಹೋದ್ವಿ. ಇವತ್ತು ಒಂದ್ ಎರಡು ದಿನ ಊಟ ಮಾಡ್ತಾರೆ, ಮತ್ತೆ ನಾಳೆ ನಾಡ್ದು ಒಂದ್ ತಿಂಗಳಾದ್ಮೇಲೆ ಮತ್ತೆ ಸೇಮ್ ಅದೇ ಪರಿಸ್ಥಿತಿ ಬರುತ್ತೆ. ಸೊ ಆತರ ಆಗ್ಬಾರ್ದು ಅಂದ್ರೆ ಪರ್ಮನೆಂಟ್ ಸೊಲ್ಯೂಷನ್ಸ್ ಅಂತ ಏನಾದ್ರೂ ಮಾಡ್ಲೇಬೇಕು ಇವ್ರಿಗೆ ಸಹಾಯ ಅಂತ. ಸೊ ನನ್ನ ಕೈಲಾದಂತ ಸಹಾಯವನ್ನ ನಾನ್ ಮಾಡೋದಕ್ಕೆ ಖಂಡಿತ ಮುಂದೆ ಬರ್ತೀನಿ. ಇವ್ರಿಗೆ ಇಲ್ಲಿ ಇರ್ತಕ್ಕಂಥ ಜಾಗಕ್ಕೆ ಅಟ್ಲೀಸ್ಟ್ ಸುತ್ತಲೂ ಗೋಡೆ ಕಟ್ಕೊಟ್ಟು ಅಟ್ಲೀಸ್ಟ್ ನಾಲ್ಕು ಶೀಟ್ ಹಾಕುವಂತ ವ್ಯವಸ್ಥೆ ಕೂಡ ಆಗ್ಬೇಕು. ಇಲ್ಲಿ ಹೆಚ್ಚು ಕಮ್ಮಿ ಒಂದು 15 ಶೀಟ್ ಇಡಿಸುತ್ತೆ ಅನ್ಸುತ್ತೆ ಐ ಥಿಂಕ್. ಇದು ಪ್ರತಿಯೊಬ್ಬರಿಗೂ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ಈ ತಾಯಿಗೆ ನಿಮ್ಮ ಕೈಲಾದಂತ ಸಹಾಯವನ್ನು ಮಾಡಿ.
ಅಟ್ಲೀಸ್ಟ್ ಶೀಟ್ ಕಳ್ಸಿಕೊಡ್ಬೋದು, ಸಿಮೆಂಟ್ ಕಳ್ಸಿಕೊಡ್ಬೋದು. ನೀವು ಕೂಡ ಒಂದೊಂದು ಇಟ್ಟಿಗೆ ಕೂಡ ತುಂಬಾ 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 ಮುಖ್ಯ ಇಲ್ಲಿಗೆ. ಎಷ್ಟೋ ಜನ ಪಾಪ ಮಕ್ಕಳು, ಸಣ್ಣ ಸಣ್ಣ ಮಕ್ಕಳಿದ್ದಾರೆ, ಆ ಮಕ್ಕಳು ಕೂಡ ಈ ಮನೇಲಿ ಮಲಗಬೇಕು. ಸೊ ಮಳೆ ಬಂದ್ರೆ ನೀರೆಲ್ಲ ಒಳಗಡೆ ಬರುತ್ತೆ, ಜೊತೆಗೆ ಸುತ್ತಲೂ ಕೂಡ ಅವ್ರು ಗೋಡೆ ಕಟ್ಟಿಲ್ಲ ನೋಡಿ, ಶೀಟ್ ಅನ್ನ ಅಡ್ಡ ಇಟ್ಕೊಂಡಿದ್ದಾರೆ. ಸೊ ಆತರ ಬಹಳ ಬೇಜಾರಾಗುತ್ತೆ. ದಯವಿಟ್ಟು ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ಈ ವಿಡಿಯೋನ ಶೇರ್ ಮಾಡಿ. ಶೇರ್ ಮಾಡೋದ್ರ ಜೊತೆಗೆ ಇವ್ರಿಗೆ ಏನಾದ್ರೂ ನಿಮ್ಮ ಅಲ್ಪ ಸ್ವಲ್ಪ ಸಹಾಯ, ಇಲ್ಲಿಗೆ ಶೀಟ್ ಕಳ್ಸಿಕೊಡೋದು, ಇಟ್ಟಿಗೆ ಕಳ್ಸಿಕೊಡೋದು, ಅಥವಾ ಮಳೆ ಕಳ್ಸಿಕೊಡೋದು, ದಯವಿಟ್ಟು ಮಾಡಿದ್ರೆ ಅಟ್ಲೀಸ್ಟ್ ಒಂದೆರಡು ಮೂರು ತಿಂಗಳ ಒಳಗಡೆ ಇವ್ರಿಗೊಂದು ಸಣ್ಣ ಗೂಡು ಕಟ್ಕೊಡೋ ಅಂತ ಒಂದು ಪ್ರಯತ್ನ ಖಂಡಿತವಾಗ್ಲೂ ಜನಸ್ನೇಹಿ ತಂಡ ಮಾಡುತ್ತೆ. ಬಟ್ ಆದ್ರೆ ನಿಮ್ಮೆಲ್ಲರ ಸಹಕಾರ ಇದ್ರೆ ಮಾತ್ರ ಅದು ಸಾಧ್ಯ. ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ, ನಿಮ್ಮ ಕೈಲಾದಂತ ಸಪೋರ್ಟ್ ಅನ್ನ ಸಹಾಯವನ್ನ ಮಾಡಿದ್ರೆ ತುಂಬಾ ಹೆಲ್ಪ್ ಆಗತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಹೇಗೆ ಈಗಿರೋದು ಚೆನ್ನಾಗಿದ್ಯಾ, ಇಲ್ಲ ನಿಮ್ಗೆ ಹೊಸ ತರ ಏನಾದ್ರು ಬದುಕ್ಬೇಕು ಅನಿಸ್ತಾ ಇದೆಯಾ? ಸ್ನೇಹಿತರೆ, ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ನಾನು ಇಷ್ಟು ದೂರ ಬರೋ ಅಗತ್ಯ ನನ್ಗಿರ್ಲಿಲ್ಲ. ಬಟ್ ಎಲ್ಲೋ ಒಂದ್ ಕಡೆ ಇವ್ರ ಹಸುವಿನ ಕೂಗು ನನ್ ಕಿವಿಗೆ ಬಿತ್ತು, ನಾನು ಇಷ್ಟು ದೂರ ಬಂದಿದ್ದೀನಿ. ಸೊ ನನ್ಗೇನೋ ಬಂದು ಇದ್ ಕೊಟ್ಟಿದ್ದು ನನ್ ಮನ್ಸಿಗೇನೋ ಸಮಾಧಾನ ಅನಿಸ್ತಾ ಇಲ್ಲ. ಯಾಕಂದ್ರೆ ಇದು ಒಂದ್ ದಿನಕ್ಕಾಗ್ಬೋದು, ಎರಡ್ ದಿನಕ್ಕಾಗ್ಬೋದು, ಒಂದ್ ತಿಂಗ್ಳಿಗಾಗ್ಬೋದು, ಗೊತ್ತಿಲ್ಲ. ಬಟ್ ಅದು ಸಮಾಧಾನ ಅಲ್ಲ. ಸೊ ಪ್ರತಿಯೊಬ್ರು ನಾನ್ ಕೈ ಮುಗಿದು ಬೇಡ್ಕೋತೀನಿ, ದಯವಿಟ್ಟು ಇವ್ರ ಕುಟುಂಬಕ್ಕೆ ನಿಮ್ಮ ಕೈಲಾದಂತ ಸಪೋರ್ಟ್ ಅನ್ನ ಸಹಾಯವನ್ನ ಮಾಡಿ, ಆದಷ್ಟು ಬೇಗ ಇವ್ರಿಗೊಂದು ನಮ್ಮ ಕೈಲಾದಷ್ಟು ಮಟ್ಟಕ್ಕೆ ಇವ್ರಿಗೊಂದು ಸೂರನ್ನ ಕಲ್ಪಿಸ್ಕೊಡುವಂತ ಒಂದು ಪ್ರಯತ್ನವನ್ನ ಮಾಡೋಣ. ನಾವು ಸುಮಾರು ವರ್ಷದಿಂದ ಇದೇ ಮನೇಲಿ ವಾಸವಾಗಿದ್ದೀವಿ. ನಮ್ಮ ಯಜಮಾನರು ಫಿಸಿಕಲಿ ಹ್ಯಾಂಡಿಕ್ಯಾಪ್ಡು, ನಮಗಿಬ್ರು ಮಕ್ಕಳಿದ್ದಾರೆ. ಜನಸ್ನೇಹಿ ಯೋಗೇಶ್ ಅವ್ರು ಬಂದು ನಮಗೆ ಗುರುತಿಸಿದ್ರು, ಅವರು ನಮಗೋಸ್ಕರ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದ್ರು. ನೀವು ಏನಾದರೂ ನಿಮ್ಮ ಕಡೆಯಿಂದ ಮನೆ ಕಟ್ಕೊಳಕ್ಕೆ ಒಂದು ಸಿಮೆಂಟೋ ಒಂದು ಇಟ್ಕೆನೋ ಒಂದು ಇದೇ ಸೀಟೋ ಏನಾದರೂ ಹೆಲ್ಪ್ ಮಾಡಿ ಪ್ಲೀಸ್. ನಾವು ನಮ್ಗೆ ಯಾರೂ ಹೆಲ್ಪ್ ಮಾಡೋದಿಲ್ಲ, ನೀವಾದರೂ ಮಾಡಿ ಆದಷ್ಟು ಬೇಗ ಏನಾದರೂ ಮಾಡೋಕ್ಕಾಗುತ್ತಾ ಟ್ರೈ ಮಾಡಿ.